नमस्कार फ्रेंड्स उरीव मन गड़व गड़वन इरीव कथानक बेसर कथानक मुदे दि पोस्ट सदरपड़े इडी भारतवे कोरोना उरिये उरी बड़वर बदुकु कूड़ा नोविंदा तत्तरस्ता है दैहिक आक्रमण नडेसि बहळष्टु जन रोगिगळु कूड़ा नरलि तत्तरिसि होग्ता इद्दारे इडी वहिवाटे कुसिदु बिद्दिदे आडळित यंत्रवे स्थगितवागिदे इंतह स्थितियल्लि तेरे मरेयल्लि एनागता इदे अन्नुव ओंदु रोचक वृत्तांतवन्न निम्म मुंदे मातु मंथनदल्लि तेरेदिरुत्ता इद्दे उरीव मनेया मातना निम्म मुंदे नावु हेळोदक्किंत मोदलु ख्यात पत्रकर्त हागू हेच्चु कृषि तज्ञ अंतले हेळबहुदु पी साईनाथ अवर ओंदु प्रशस्ति विजेत पुस्तक बर अंद्रे तुंबा इष्ट अन्नुव मातिदे केलवु सरि ई मातन्न हेळिद्दे आदरे दुरंत अंतंद्रे ಬರಕ್ಕೆ ಬದಲಾಗಿ ಕೋವಿಡ್ ಬಂದಿದೆ ಇದೀಗ ಕೊರೋನಾ ಅಂದ್ರೆ ಇಷ್ಟ ಅನ್ನುವಂತ ಮಾತುಗಳು ಬರ್ತಾ ಇವೆ ಆ ಮಾತನ್ನ ಹೇಳದೆ ಬೇರೆ ದಾರಿ ಇಲ್ಲ ಯಾಕೆಂದ್ರೆ ಅಸಹಾಯಕ ಪರಿಸ್ಥಿತಿಯಲ್ಲಿ ಇಡಿ ದೇಶವೇ ನೋವಿಂದ ತತ್ತರಿಸಿದ ಸಂದರ್ಭದಲ್ಲಿ ಅಮಾನುಷ ಅಮಾನವೀಯ ವಿಕೃತ ಮನಸ್ಸುಗಳು ಲೆಕ್ಕಚಾರನೆ ಬೇರೆ ಇರುತ್ತೆ ಒಂದು ರೀತಿಯಲ್ಲಿ ರಣಹದ್ದುಗಳಂತೆ ಅವರು ಬಡವರನ್ನ ಕುಕ್ಕಿ ತಿಂತಾರೆ ಹಾಗೇನೇ ಒಂದು ರೀತಿಯಲ್ಲಿ ರಾಕ್ಷಸರಂತೆ ದೋಚಲು ದುರಾಸೆಯಿಂದ ದೋಚಲು ನೋಡ್ತಾರೆ ಇಂತಹ ಬಹಳಷ್ಟು ಘಟನೆಗಳು ಸಣ್ಣತನಗಳು ದುರಾಸೆಯ ಘಟನೆಗಳು ನಮ್ಮ ಮುಂದೆ ಮೈದರೆದು ನಿಂತಿವೆ ಕುಡಿಯುವ ಹಾಲನ್ನ ಉಚಿತವಾಗಿ ಸರ್ಕಾರ ಕೊಟ್ಟರೆ ಆ ಹಾಲನ್ನು ಕೂಡ ಅಧಿಕಾರಿಗಳು ಉಚಿತವಾಗಿ ಕೊಟ್ಟಿದ್ದೇವೆ ಅಂತ ಸಾರ್ವಜನಿಕ ಮಾರುಕಟ್ಟೆಗೆ ಕಳಿಸಿ ಮಾರಾಟ ಮಾಡುವಂತ ವ್ಯವಸ್ಥೆ ಇದೆ ಇನ್ನು ರೇಷನ್ ಕೂಡ ಅದರ ಮೇಲೆ ತಮ್ಮ ಫೋಟೋವನ್ನು ಹಾಕಿಬಿಟ್ಟು ತಾವು ಕೊಟ್ಟ ಹಾಗೆ ಸರ್ಕಾರದ ರೇಷನ್ ಅನ್ನು ಕೊಡೋ ತರ ಅಥವಾ ಅದನ್ನ ಕಾಣಸಂತೆಯಲ್ಲಿ ಮಾರಾಟ ಮಾಡೋ ತರ ಖಾಸಗಿ ಗೋಡನಲ್ಲಿ ಇಟ್ಕೊಳ್ಳೋ ತರದ ದೃಶ್ಯಗಳನ್ನು ನಾವು ನೋಡ್ತಿದ್ದೀವಿ ಇದೆಂಥ ಸ್ಥಿತಿ ಇದೆಂಥ ನೀಚತನ ಇದೆಂಥ ಬೇಸರ ಇದೆಂಥ ಘಾತಕತನ ಅನ್ನುವ ಶಬ್ದಗಳನ್ನು ನಾವು ಅನಿವಾರ್ಯವಾಗಿ ಬಳಸಲೇಬೇಕಾಗಿದೆ ಪ್ರಿಯ ವೀಕ್ಷಕರೇ ಇದೀಗ ನಾವು ಒಂದು ರೀತಿಯಲ್ಲಿ ಇವೆಲ್ಲವನ್ನ ಮೀರಿದ ವಿರಾಟ ರೂಪವೊಂದನ್ನು ನಿಮ್ಮ ಮುಂದೆ ಸಾಧನಪಡಿಸುತ್ತಿದ್ದೇವೆ ಇದು ಕೊರೋನಾ ಆಂಟಿಬಾಡಿ ಟೆಸ್ಟ್ ನ ಖರೀದಿ ವಿಚಾರ ಇದೆಯಲ್ಲ ಈ ಖರೀದಿ ವಿಚಾರ ನಿಜಕ್ಕೂ ದಿಗ್ಭ್ರಮೆ ಮೂಡಿಸಿದೆ ಈ ದಿಗ್ಭ್ರಮೆಯನ್ನ ದೆಹಲಿಯ ಹೈಕೋರ್ಟ್ ಪ್ರಶ್ನೆ ಮಾಡಿದೆ ಈ ದಿಗ್ಭ್ರಮೆಯನ್ನ ದೆಹಲಿಯ ಹೈಕೋರ್ಟ್ ಬಯಲು ಮಾಡಿದೆ ಹಾಗೇನೇ ಬಹಳಷ್ಟು ರಾಜ್ಯಗಳು ಕೂಡ ಈ ಒಂದು ಖರೀದಿಯಲ್ಲಿ ಖರೀದಿಯ ವತ್ತುಲದಲ್ಲಿ ಸೇರಿವೆ ಮಧ್ಯವರ್ತಿಗಳ ಹಾವಳಿಯ ಪರಿಣಾಮವಾಗಿ ದೊಡ್ಡ ಮಟ್ಟದ ಹಣ ಸಂದಾಯವಾಗಿದೆ ಅನ್ನುವ ಗುಮಾನಿ ತಲೆ ದೋರಿದ್ದು ಇದೀಗ ಉನ್ನತ ಮಟ್ಟದ ತನಿಖೆ ನಡೆಸೋದು ಅನಿವಾರ್ಯ ಆಗಿದೆ ಅನ್ನುವ ಅಂಶವನ್ನ ನಿಮ್ಮ ಮುಂದೆ ತರೆದಿದ್ದೇನೆ ಅದರ ಬಗ್ಗೆ ಇದೀಗ ವಿವರವನ್ನ ನಿಮ್ಮ ಮುಂದೆ ಕೊಡ್ತೇನೆ ಈ ಆಂಟಿಬಾಡಿ ಟೆಸ್ಟ್ ಕಿಟ್ಸ್ ಅನ್ನು ಚೀನಾದ ವಿಂಟ್ಫೊ ಅನ್ನುವಂತಹ ಒಂದು ಬಯೋಟೆಕ್ ಕಂಪನಿಯಿಂದ ತರಿಸ್ಕೊಳ್ಳೋದಕ್ಕೆ ತೀರ್ಮಾನ ಆಗಿದೆ ಅದನ್ನ ಒಂದು ಮ್ಯಾಟ್ರಿಕ್ಸ್ ಲ್ಯಾಬ್ ಅನ್ನುವಂತಹ ಒಂದು ಕಂಪನಿ ಮ್ಯಾಟ್ರಿಕ್ಸ್ ಲ್ಯಾಬ್ ಅನ್ನುವಂತಹ ಕಂಪನಿ ಅದರ ಒಟ್ಟು ಖರ್ಚು ವೆಚ್ಚ ಪ್ರಯಾಣವನ್ನ ತರಿಸ್ಕೊಳ್ಳೋ ವೆಚ್ಚ ಎಲ್ಲವನ್ನೂ ಸೇರಿಸಿ ಅದು ಭಾರತಕ್ಕೆ ಬಂದಾಗ ಒಂದು ಸ್ಟ್ರಿಪ್ಪಿಗೆ 245 ರೂಪಾಯಿ ಅದಕ್ಕೆ ಬೆಲೆ ಬೀಳುತ್ತೆ ಎಷ್ಟು 245 ರೂಪಾಯಿ ಅದು ಒಂದು ಸ್ಟ್ರಿಪ್ಪಿನ ಬೆಲೆ ಈ ನಡುವೆ ಏನಾಗುತ್ತೆ ICMR 5 ಲಕ್ಷ ಕಿಟ್ಟಿಗೆ ICMR ಅದೊಂದು ದೊಡ್ಡ ವೈದ್ಯಕೀಯ ಪರಿಷತ್ತು ಅದು ಇಡೀ ಭಾರತದಲ್ಲಿ ಲಾಕ್ಡೌನ್ ಇರಬಹುದು ಅಥವಾ ಕೊರೋನಾ ಟ್ರೀಟ್ಮೆಂಟ್ ವಿಚಾರ ಇರಬಹುದು ಅದನ್ನ ಹೇಗಿರಬಹುದು ಹೇಗೆ ಅನ್ನೋದನ್ನ ಕಾಲಕಾಲಕ್ಕೆ ಅದು ತನ್ನ ಗೈಡ್ಲೈನ್ಸ್ಗಳ ಮೂಲಕ ವಿವರವನ್ನು ಕೊಡ್ತಾ ಇದೆ ಅವರು ನೇರವಾಗಿ 5 ಲಕ್ಷ ಕಿಟ್ಗಳ ಬೇಡಿಕೆಯನ್ನ ತಗೊಳ್ಳೋದಕ್ಕೆ ತೀರ್ಮಾನವನ್ನ ಮಾಡಿದಾಗ ದಡೀರ್ ಅಂತ ಒಂದು ಮಧ್ಯವರ್ತಿ ಸಂಸ್ಥೆ ಪ್ರತ್ಯಕ್ಷ ಆಗುತ್ತೆ ಭಾರತದಲ್ಲಿ ಮಧ್ಯವರ್ತಿಗಳ ಕಾಟ ಎಲ್ಲರಿಗೂ ಗೊತ್ತಿದೆ ನೀವು ರೈತರ ಬದುಕನ್ನು ತಗೊಳ್ಳಿ ಮಧ್ಯವರ್ತಿಗಳು ಮತ್ತೆನ ಖರೀದಿ ಮಾಡಿ ಮಧ್ಯವರ್ತಿಗಳು ಸರ್ಕಾರದ ಟೆಂಡರ್ ತಗೊಳ್ಳಿ ಮಧ್ಯವರ್ತಿಗಳು ಮತ್ತಿತರ ಗೋಲ್ಮಾಲ್ ತಗೊಳ್ಳಿ ಮಧ್ಯವರ್ತಿಗಳು ಇಡೀ ಭಾರತದ ಗೋಲ್ಮಾಲ್ ನಿಂತಿರೋದೇ ಮಧ್ಯವರ್ತಿಗಳಿಂದ ಹಾಗೇನೆ ಇಲ್ಲಿ ಒಂದು ಮಧ್ಯವರ್ತಿ ಕಂಪನಿ ದಿಢೀರ್ ಅಂತ ಪ್ರತ್ಯಕ್ಷ ಆಗುತ್ತೆ ಈ ಕಂಪನಿಯ ಹೆಸರು ರೇರ್ ಮೆಟಾಬಾಲಿಕ್ ಲೈಫ್ ಸೈನ್ಸ್ ರೇರ್ ಮೆಟಾಬಾಲಿಕ್ ಲೈಫ್ ಸೈನ್ಸ್ ಎನ್ನುವ ಕಂಪನಿ ಅದು ನೇರವಾಗಿ ಮ್ಯಾಟ್ರಿಕ್ಸ್ ನಿಂದ ಆ ಒಂದು ಆಂಟಿಬಾಡಿ ಟೆಸ್ಟ್ ಕಿಟ್ಸ್ ಅನ್ನು 400 ರೂಪಾಯಿಗೆ ಪರ್ಚೇಸ್ ಮಾಡುತ್ತೆ
₹400 ಪರ್ಚೇಸ್ ಮಾಡುತ್ತೆ. ಇದೀಗ ICMR ತನಗೆ ಬೇಕಾದ 5 ಲಕ್ಷ ಕಿಟ್ ಗಳನ್ನ ಇದೀಗ ರೇರ್ ಮೆಟಾಬಾಲಿಕ್ ಲೈಫ್ ಸೈನ್ಸ್ ಗೆ ಆರ್ಡರ್ ಮಾಡುತ್ತೆ. ಒಂದು ಚೀನಾದ ವೈಂಡ್ಫೋ ಅನ್ನುವ ಕಂಪನಿ ಇತ್ತು, ಆ ಕಂಪನಿಗೆ ನೇರವಾಗಿ ಖರೀದಿ ಮಾಡಬಹುದಾಗಿತ್ತೋನೋ ಅಥವಾ ಮ್ಯಾಟ್ರಿಕ್ಸ್ ಅನ್ನುವ ಕಂಪನಿಗೆ ನೇರವಾಗಿ ಆರ್ಡರ್ ಕೊಡಬಹುದಾಗಿತ್ತೇನೋ, ಈ ಒಂದು ರೇರ್ ಮೆಟಾಬಾಲಿಕ್ಸ್ ಅನ್ನುವ ಮಧ್ಯವರ್ತಿ ಸಂಸ್ಥೆಗೆ ಆರ್ಡರ್ ಹೇಗೆ ಹೋಯಿತು? ಅದು ಈ ಆರ್ಡರ್ ಕೊಡಬೇಕಾದ್ರೆ ಬರೋಬ್ಬರಿ ಒಂದು ಕಿಟ್ಟಿಗೆ ₹600 ವಿತ್ GST. ₹245 ಭಾರತದ ನೆಲ ಮುಟ್ಟಿದ ಒಂದು ಸ್ಟ್ರಿಪ್ಪಿನ ಮೊತ್ತ. ಸರ್ಕಾರ ಆರ್ಡರ್ ಪ್ಲೇಸ್ ಮಾಡಬೇಕಾದ್ರೆ ₹600 ಅಂದ್ರೆ ಹೆಚ್ಚು ಕಮ್ಮಿ ₹355 ಎಷ್ಟು? 145% 145% ಹೆಚ್ಚುವರಿ ಮೊತ್ತ. ಅದು ಮಧ್ಯವರ್ತಿ ಕಂಪನಿಯ ಮೂಲಕ. ಅಂದ್ರೆ ಇಲ್ಲಿ ಏನಾಗಿ, ನಾನು ಅದನ್ನ ಭ್ರಷ್ಟಾಚಾರ ಅಂತಲೋ ಕಮಿಷನ್ ಅಂತಲೋ ನಾನು ಯಾವುದನ್ನು ಕೂಡ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ವಸ್ತುಸ್ಥಿತಿಯನ್ನ ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ತೀರ್ಮಾನ ನಿಮಗೆ ಬಿಟ್ಟಿದ್ದು. ಇದನ್ನೇ ದೆಹಲಿಯ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ. ಅದರ ಪುರಾವೆಗಳನ್ನು ಕೂಡ ನಾನು ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ಅದರ ಪ್ರಕಾರ 2.76 ಲಕ್ಷ ಕಿಟ್ಟು, 2.76 ಲಕ್ಷ ಕಿಟ್ಟು ICMR ಗೆ ಸರಬರಾಜಾಗುತ್ತೆ. 2.24 ಲಕ್ಷ ಕಿಟ್ಟು ಇನ್ನು ಬಾಕಿ ಉಳ್ಕೊಳ್ಳುತ್ತೆ. ಇದರ ಮಧ್ಯೆ ಇದರ ಬೇಡಿಕೆ ಕಂಡಂತಹ ರೇರ್ ಮೆಟಾಬಾಲಿಕ್ ಲೈಫ್ ಸೈನ್ಸ್ ಕಂಪನಿ ಏನು ಮಾಡುತ್ತೆ ಗೊತ್ತಾ? ಬೇರೆ ಬೇರೆ ರಾಜ್ಯಗಳಿಂದಲೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದ್ರಿಂದ 10 ಲಕ್ಷ ಕಿಟ್ಗಳನ್ನು ಖರೀದಿ ಮಾಡೋದಕ್ಕೆ ಪ್ಲಾನ್ ಮಾಡುತ್ತೆ. ದೊಡ್ಡ ಮೊತ್ತಕ್ಕೆ ದೊಡ್ಡ ಲಾಭಾಂಶದಲ್ಲಿ ಇದನ್ನು ಮಾರಾಟ ಮಾಡಬಹುದು. ಇದೊಂದು ಮಾರಾಟದ ವಸ್ತು ಅಂತ ಗೊತ್ತಾಗ್ತಿದ್ದಂಗೆನೆ 10 ಲಕ್ಷ ಕಿಟ್ಗಳನ್ನು ಖರೀದಿ ಮಾಡಿ ಮುಂಗಡವಾಗಿ ಇಟ್ಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಹಾಗೆಯೇ ಮುಂಗಡವಾಗಿ 5 ಲಕ್ಷ ಕಿಟ್ಗಳು ನನಗೆ ಕೊಡಿ ಅಂತ ಮ್ಯಾಟ್ರಿಕ್ಸ್ ಕಂಪನಿಯ ಮುಂದೆ ಬೇಡಿಕೆ ಇಡುತ್ತೆ ರೇರ್ ಮೆಟಾಬಾಲಿಕ್ಸ್. ಇದು ವಿದ್ಯಮಾನದ ಒಂದು ಘಟ್ಟ ಮಾತು. ಇದರ ಮಧ್ಯೆ ಏನಾಗುತ್ತೆ ಗೊತ್ತಾ? ರಾಜ್ಯಗಳು ನೇರವಾಗಿ ಈ ಒಂದು ಕಿಟ್ಸ್ ನ, ಈ ಸ್ಟ್ರಿಪ್ಸ್ ನ ಪರ್ಚೇಸ್ ಮಾಡೋದಕ್ಕೆ, ಆಂಟಿಬಾಡಿ ಟೆಸ್ಟ್ ಸ್ಟ್ರಿಪ್ಸ್ ನ ಪರ್ಚೇಸ್ ಮಾಡೋದಕ್ಕೆ ಮುಂದಾಗ್ತವೆ. ಹೀಗಾಗಿ ತಮಿಳುನಾಡು ಅದೊಂದು ಭಾಗವಾಗಿ 50,000 ಕಿಟ್ಸ್ಗಳು ನಮಗೆ ಬೇಕು ಅನ್ನುವ ಆರ್ಡರ್ನ ಮ್ಯಾಟ್ರಿಕ್ಸ್ ಲ್ಯಾಬ್ ಮುಂದೆ ಕೊಡುತ್ತೆ. ಮ್ಯಾಟ್ರಿಕ್ಸ್ ಲ್ಯಾಬ್ ಮುಂದೆ ತಮಿಳುನಾಡು ನೇರವಾಗಿ ಆರ್ಡರ್ ಪ್ಲೇಸ್ ಮಾಡೋದಿಲ್ಲ. ಇಲ್ಲೂ ಒಂದು ಮಧ್ಯವರ್ತಿ ಸಂಸ್ಥೆ ಬರುತ್ತೆ, ಶಾನ್ ಬಯೋಟಿಕ್ ಅಂಡ್ ಡಯಾಗ್ನೋಸ್ಟಿಕ್. ಶಾನ್ ಬಯೋಟಿಕ್ ಅಂಡ್ ಡಯಾಗ್ನೋಸ್ಟಿಕ್ ಅನ್ನುವ ಸಂಸ್ಥೆಯ ಮೂಲಕ, ಮಧ್ಯವರ್ತಿ ಸಂಸ್ಥೆಯ ಮೂಲಕ 50,000 ಕಿಟ್ಸ್ ಗಳನ್ನ ಪ್ರೆಸೆಂಟ್ ಮಾಡುತ್ತೆ. ಅದರ ಬೇಡಿಕೆ ನಡುತ್ತೆ. ಅದು ಕೂಡ ಒಂದು ಕಿಟ್ಟಿಗೆ, ಒಂದು ಸ್ಟ್ರಿಪ್ಪಿಗೆ ಬರೋಬ್ಬರಿ ₹600. ಲೆಕ್ಕ ಹಾಕಿ, ಈ ಒಂದು ಕಷ್ಟ ಕಾಲದಲ್ಲಿ, ವ್ಯಾಪಕವಾಗಿ ತಪಾಸಣೆ ಆಗಬೇಕಾಗಿರೋ ಕಾಲದಲ್ಲಿ, ಹಾಗೆಯೇ ಇಲ್ಲಿ ಜನರ ಆರೋಗ್ಯದ ಕನ್ಸರ್ನ್ ಇರುವಂತಹ ಕಾಲದಲ್ಲಿ, ಇಡೀ ದೇಶವೇ ತತ್ತರಗೊಂಡು ಲಕ್ಷಾಂತರ ಜನರ ಪ್ರಾಣವನ್ನ ಉಳಿಸೋದಕ್ಕೆ ವೈದ್ಯರು, ಪೊಲೀಸರು, ಪೌರ ಕಾರ್ಮಿಕರು, ನರ್ಸ್ರು, ಹಾಗೆಯೇ NGOs ಗಳು ಹರಸಾಹಸವನ್ನು ನಡೆಸಬೇಕಾದ್ರೆ, ಇದು ಈ ತೆರೆಮರೆಯ ವ್ಯಾಪಾರ ಇದೆಯಲ್ಲ, ಮತ್ತು ತೆರೆಮರೆಯಲ್ಲಿ 145%ನಷ್ಟು ಲಾಭ ಹೊಡೆಯುವ ಹುನ್ನಾರ ಇದೆಯಲ್ಲ, ನಾನು ಭ್ರಷ್ಟಾಚಾರ ಅನ್ನಲ್ಲ. ಇದನ್ನು ನೀವೇನಂತೀರೋ ನೀವು ತೀರ್ಮಾನ ಮಾಡಿ. ಇದೆಯಲ್ಲ, ಇದನ್ನ ಏನನ್ಬೇಕು ಸ್ವಾಮಿ, ಇದು ಏನನ್ಬೇಕು? ಇಂಥ ಕಾಲದಲ್ಲಿ ಇಂಥ ಹಣದಿಂದ ಬದುಕು ಮಾಡಬೇಕಾ? ಇಂಥ ಕಾಲದಲ್ಲಿ ಇಂಥ ಹಣದಿಂದ ಉದ್ದಿಮೆನ ನಡೆಸಬೇಕಾ? ಇದು ಕ್ರೂರ ಅಲ್ವಾ? ಇದು ಕ್ರೌರ್ಯ ಅಲ್ವಾ? ಇದು ಅಮಾನವೀಯ ಅಲ್ವಾ? ಇದು ಒಂದು ಭಾಗ. ಇದರ ಮಧ್ಯೆ ಏನಾಗುತ್ತೆ ಗೊತ್ತಾ? ಇದು ಯಾರಿಗೂ ಗೊತ್ತಾಗಲ್ಲ. ಆಂಟಿಬಾಡಿ ಟೆಸ್ಟ್ ಫೇಲ್ ಆಗುತ್ತೆ. ಇದರ ಮಧ್ಯೆ ರಾಜಸ್ಥಾನದಲ್ಲಿ ಸರಿಯಾಗಿ ಫೇಲ್ ಆಗುತ್ತೆ ಅನ್ನೋ ವಿಚಾರ ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ ಆಲ್ರೆಡಿ 12.75 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿ ಉಳಿದ ಹಣವನ್ನ ಹೆಲ್ಡಪ್ ಮಾಡುತ್ತೆ. ಇದರ ಮಧ್ಯೆ ಏನಾಗುತ್ತೆ ಗೊತ್ತಾ? ಒಂದು ಆಮದು ಮಾಡಿಕೊಳ್ಳುವ ಮ್ಯಾಟ್ರಿಕ್ಸ್ ಸಂಸ್ಥೆಗೂ ಮತ್ತು ಡಿಸ್ಟ್ರಿಬ್ಯೂಟ್ ಮಾಡುವಂತಹ ರೇರ್ ಮೆಟಾಬಾಲಿಕ್ ಲೈಫ್ ಸೈನ್ಸ್ ಅನ್ನುವ ಸಂಸ್ಥೆಗೂ ಹಣಕಾಸು ವಿಚಾರದಲ್ಲಿ ಡಿಸ್ಪ್ಯೂಟ್ ಆಗುತ್ತೆ. ನಗ್ನ ಸತ್ಯ, ಹಣಕಾಸು ವಹಿವಾಟಿನ ನಗ್ನ ಸತ್ಯ ಹೊರಬೀಳುವುದೇ ಆವಾಗ. ನನಗೆ ಬಾಕಿ ಇದೆ, ನೀವು ಬಾಕಿ ಇರುವ ಸುಮಾರು 8.75 ಕೋಟಿ ರೂಪಾಯಿ ಹಣವನ್ನ, ಒಟ್ಟು 21 ಕೋಟಿ ರೂಪಾಯಿನಲ್ಲಿ 12.25 ಕೋಟಿ ರೂಪಾಯಿನ ನೀವು ಕೊಟ್ಟಿದ್ದೀರಿ.
ಉಳಿದ 2.24 ಲಕ್ಷ ಸ್ಟ್ರಿಪ್ ಅನ್ನು ನಾವು ನಿಮಗೆ ಕೊಡಬೇಕಾದ್ರೆ ಬಾಕಿ ಹಣವನ್ನು ಕೊಡಿ. ನೀವು ಬಾಕಿ ಹಣವನ್ನು ಕೊಡದ ಹೊರತು ನಾವು ಆಂಟಿಬಾಡಿ ಸ್ಟ್ರಿಪ್ ಅನ್ನು ಕಿಟ್ ಅನ್ನು ನಿಮಗೆ ಕೊಡೋದಿಲ್ಲ ಅಂತ ಮೆಟ್ರಿಕ್ ಸಂಸ್ಥೆ ಅದು ರೇರ್ ಮೆಟಾಬಾಲಿಕ್ ಸಂಸ್ಥೆಗೆ ತಿಳಿಸುತ್ತೆ. ಇದರಿಂದ ಸಿಟ್ಟಿಗೆದ್ದು ಎರಡೂ ಕಂಪನಿಗಳು ಜಗಳ ಮಾಡಿಕೊಂಡು ಕೋರ್ಟಿಗೆ ಹೋದಾಗ ಅಲ್ಲಿ ಸತ್ಯ ಬೆಳಕಿಗೆ ಬರುತ್ತೆ. ನನಗೆ ದುಡ್ಡು ಕೊಡಿಸಿದ್ರೆ ನಾನು ಇವರಿಗೆ ಉಳಿದಂತಹ ಕಿಟ್ಸ್ ಅನ್ನು ವಾಪಸ್ ಕೊಡ್ತೀನಿ ಅಂತ ಮೆಟ್ರಿಕ್ ಸಂಸ್ಥೆ ಹೇಳಿದರೆ ICMR ಇಂದ ನನಗಿನ್ನು ದುಡ್ಡು ಬಂದಿಲ್ಲ, ಆ ದುಡ್ಡು ಬರ್ತಿದ್ದಂಗೆನೆ ನಾನು ನಿಮಗೆ ಬ್ಯಾಲೆನ್ಸ್ ಕ್ಲಿಯರ್ ಮಾಡ್ತೀವಿ, ಉಳಿದ ಮಾಲ್ ನಮಗೆ ವಾಪಸ್ ಕೊಡಪ್ಪ, ಆ ಮಾಲ್ ಬರ್ತಿದ್ದಂಗೆ ದುಡ್ಡು ಕೊಡ್ತೀವಿ ಅಂತ ವ್ಯವಹಾರ ಕೇಳಿದ್ದಾರೆ. ಇವರಿಬ್ಬರ ಜಗಳ ನೋಡಿದ ಹೈಕೋರ್ಟ್ ಜಡ್ಜಿಗೆ, ಡೆಲ್ಲಿ ಹೈಕೋರ್ಟ್ ಜಡ್ಜು ವಜೀರಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲರಿ, ಭಾರತದ ನೆಲಕ್ಕೆ ಬಂದಾಗ 245 ರೂಪಾಯಿ, ಮಧ್ಯವರ್ತಿ ಸಂಸ್ಥೆಗೆ ಕೊಟ್ಟಾಗ 400 ರೂಪಾಯಿ, ಅಂದರೆ 61% ಜಂಪು. ಅದೇ ನೀವು ಸರ್ಕಾರಕ್ಕೆ ಕೊಟ್ಟಾಗ 145% ಲಾಭ. ಇದ್ಯಾವ ನ್ಯಾಯ ರೀ? ಸಾರ್ವಜನಿಕ ಬದುಕಲ್ಲಿ ಸಾರ್ವಜನಿಕ ಆರೋಗ್ಯ ರಕ್ಷಣೆಗೆ ತುರ್ತಾಗಿ ಬೇಕಾದಂತಹ ಔಷಧವನ್ನು ಕೊಡಬೇಕಾದ್ರೆ ಅಥವಾ ಅಗತ್ಯ ಸಲಕರಣೆ ಕೊಡಬೇಕಾದ್ರೆ ಇಷ್ಟೊಂದು ದೊಡ್ಡ ಮಾರ್ಜಿನ್ ಅಲ್ಲಿ ಇಟ್ಕೊಂಡು ಕೊಟ್ಟರೆ ಅದ್ಯಾವ ವ್ಯವಹಾರ ರೀ ಅಂತ ಹೇಳಿಬಿಟ್ಟು ಜಡ್ಜು ತಕರಾರು ತೆಗಿತಾರೆ. ಇವೆರಡು ಕಂಪನಿಗಳ ಮಧ್ಯೆ ಮಧ್ಯಪ್ರವೇಶ ಮಾಡ್ತಾರೆ. ಇದು ಸರಿಯಿಲ್ಲ, ಇದು ಯಾಕೋ ನೋಡಿದ್ರೆ ಎಲ್ಲೋ ಎಡವಟ್ಟಾಗುತ್ತೆ ಅಂತ ರೇಟ್ನೇ ಸ್ಕ್ವಾಶ್ ಮಾಡ್ತಾರೆ. 600 ರೂಪಾಯಿ ರೇಟನ್ನ ವಿತ್ GST 400 ರೂಪಾಯಿ ರೆಡ್ಯೂಸ್ ಮಾಡ್ತಾರೆ. ನೀವೇನೇ ಇದ್ರು ಒಂದು ಟೆಸ್ಟಿಗೆ, ಒಂದು ಟೆಸ್ಟ್ ಕಿಟ್ಟಿಗೆ, ಒಂದು ಟೆಸ್ಟ್ ಸ್ಟ್ರಿಪ್ಗೆ 400 ರೂಪಾಯಿ ತರ ಲೆಕ್ಕ ಹಾಕಿ ಇಲ್ಲಿ ವಹಿವಾಟು ನಡೆಸಬೇಕು. ನಿಮ್ಮಿಬ್ಬರ ನಡುವಿನ ಸಂಬಂಧ ವ್ಯವಹಾರ ಗೊತ್ತಿಲ್ಲ, ಕೇಂದ್ರದಿಂದ ಕೊಡಬೇಕಾಗಿದ್ದು ಬರೀ 400 ರೂಪಾಯಿ ಮಾತ್ರ ಅಂತ ಕೋರ್ಟ್ ಹೇಳುತ್ತೆ. ವಾಸ್ತವವಾಗಿ ಇದನ್ನ ನೆಗೋಷಿಯೇಟ್ ಮಾಡಬೇಕಾಗಿರೋರು ಯಾರು? ಅಧಿಕಾರಿಗಳು. ಅಧಿಕಾರಿಗಳು ಮಾಡಿದಲ್ಲಿ 600 ರೂಪಾಯಿ ಕೊಡೋದಕ್ಕೆ ಅಧಿಕಾರಿಗಳು ಒಪ್ಕೋತಾರೆ, ಆದರೆ ಕೋರ್ಟ್ ಮಧ್ಯ ಪ್ರವೇಶ ಮಾಡಿ 200 ರೂಪಾಯಿ ಕಡಿಮೆ ಮಾಡುತ್ತೆ ಅಂದರೆ ಏನಿದ್ರ ಅರ್ಥ? ಅಧಿಕಾರಿಗಳು ಯಾಕೆ 200 ರೂಪಾಯಿ ಕೊಟ್ಟರು? ನೇರವಾಗಿ ಚೀನಾದಿಂದ ಪರ್ಚೇಸ್ ಮಾಡಿದಲೇ ಮಧ್ಯವರ್ತಿ ಒಂದು ಕಂಪ್ನಿ, ಅದಾದಮೇಲೆ ಮತ್ತೊಂದು ಕಂಪ್ನಿ, ಹೀಗೆ 200-300 ಕಂಪ್ನಿಗಳ ಮಧ್ಯಸ್ಥಿಕೆಯ ಜೊತೆ ಇಷ್ಟೊಂದು ಭಾರಿ ಪ್ರಮಾಣದ ತುರ್ತು ಅಗತ್ಯವಿರುವಂತಹ ಉಪಕರಣ, ಔಷಧ ಉಪಕರಣಗಳನ್ನ, ಟೆಸ್ಟಿಂಗ್ ಸಿಸ್ಟಮ್ ಅನ್ನ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದ ಹಣ ಕೊಟ್ಟು ಪರ್ಚೇಸ್ ಮಾಡಿದ್ರು? ಈ ಎಲ್ಲ ಪ್ರಶ್ನೆಗೆ ಉತ್ತರ ಬೇಕಾಗುತ್ತೆ ಹೈಕೋರ್ಟ್ನ, ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶರಿಗೂ ಕೂಡ ಇದೀಗ ಆಶ್ಚರ್ಯ ಆಗುತ್ತೆ. ಆಯಿತು, ನೀವು ಬಂದು ಮಾಲ್ ಕೊಟ್ಟ ನಂತರ, ICMR ಪೇಮೆಂಟ್ ಮಾಡಿದ ನಂತರ ತಕ್ಷಣವೇ 24 ಗಂಟೆ ಒಳಗಾಗಿ ಅವರ ಬ್ಯಾಲೆನ್ಸ್ ಅನ್ನ ಮ್ಯಾಟ್ರಿಕ್ಸ್ ಕಂಪನಿಗೆ ಕೊಡಿ ಎನ್ನುವ ಆದೇಶವನ್ನು ಕೊಟ್ಟು ಪ್ರಕರಣವನ್ನು ಡಿಸ್ಪೋಸ್ ಮಾಡುತ್ತೆ. ವೀಕ್ಷಕರೇ, ಇದೊಂದು ಆಳಕ್ಕೆ ನೋಡಿದಾಗ ತನಿಖೆಗೆ ಅರ್ಹವಾದಂತಹ ಪ್ರಕರಣ ಅಂತ ಅನಿಸುತ್ತೆ. ಬೇರು ಮಟ್ಟದಲ್ಲಿ ವ್ಯವಸ್ಥಿತವಾಗಿ ಈ ಒಂದು ಸಂದಿಗ್ಧ ಕಾಲದಲ್ಲಿ, ಕ್ಲಿಷ್ಟಕರ ಕಾಲದಲ್ಲಿ, ದುರಿತ ಕಾಲದಲ್ಲಿ ಎಲ್ಲೋ ಒಂದು ಕಡೆ ಹಣವನ್ನ ಬೇಕಾಬಿಟ್ಟಿ ಮನಸೋ ಇಚ್ಛೆ ಇದನ್ನ ದುರುಪಯೋಗ ಮಾಡಿಸ್ಕೊಂಡಿರುವಂತಹ ಗುಮಾನಿಯೇ ತಲೆದೋರುತ್ತೆ. ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆದರೆ ಮಾತ್ರ ಈ ಒಂದು ಕಷ್ಟ ಕಾಲದಲ್ಲಿ ಬೇಕಾಗುವಂತಹ ಅಗತ್ಯ ಸಾಮಗ್ರಿ ಖರೀದಿಯಲ್ಲಿ, ಅಗತ್ಯ ವಸ್ತುಗಳ ಖರೀದಿಯಲ್ಲಿ ದುಡ್ಡುಗಳು ಯಾಕೆ ಹೀಗೆ ಹಣ ಗೋಲ್ಮಾಲ್ ಆಗ್ತಾ ಇದೆ, ಈ ಶಬ್ದವನ್ನು ಜವಾಬ್ದಾರಿಯಿಂದಲೇ ಬಳಸ್ತಾ ಇದ್ದೀನಿ, ಆಗ್ತಿದೆ ಅನ್ನುವ ಅಂಶ ಬೆಳಕಿಗೆ ಬರುತ್ತೆ. ಇದೆಲ್ಲವನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದೀಗ ರೆಲೆವೆಂಟ್ ಪಾಯಿಂಟಿಗೆ ಬರ್ತಿದ್ದೀನಿ ಪ್ರಿಯ ವೀಕ್ಷಕರೇ. ರೆಲೆವೆಂಟ್ ಪಾಯಿಂಟ್ ಏನಂತಂದ್ರೆ, ಇದು ರಾಜಧಾನಿ ದಿಲ್ಲಿಯ ರೋಚಕ ಕಹಾಣಿ. ICMR ಅವರು ಏನ್ ಮಾಡಿದ್ರು, ಯಾಕೆ 145% ಅಷ್ಟು ಹಣವನ್ನ ಕೊಟ್ಟರು, ಮತ್ತೆ ಮಧ್ಯವರ್ತಿಯನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು, 245 ಕೋರ್ಟ್ ಮಧ್ಯ ಪ್ರವೇಶ ಮಾಡಿ 200 ರೂಪಾಯಿ, ಸುಮಾರು ಅರ್ಧಕ್ಕರ್ಧ, ಸುಮಾರು ಒಂದು 1/3 ಭಾಗದಷ್ಟು ದುಡ್ಡನ್ನು ಕಟ್ ಮಾಡುವಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು, ಇದು ಹಿಂದಿರುವ ವರ್ತುಲ ಏನು ಎನ್ನುವ ಪ್ರಶ್ನೆಗಳ ಜೊತೆಗೆ ಇದೀಗ ರಾಜ್ಯಕ್ಕೆ ಬರೋಣ. ರಾಜ್ಯನೂ ಕೂಡ ಈ ಆಂಟಿಬಾಡಿ ಟೆಸ್ಟ್ ಕಿಟ್ಸ್ನ ಖರೀದಿ ಮಾಡೋದ್ರಲ್ಲಿ ಹಿಂದೆ ಏನು ಕೂಡ ಬಿದ್ದಿಲ್ಲ. ದೆಹಲಿಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರಕ್ಕಿಂತ ಮೊದಲೇ ಚೈನಾದ ಉನ್ಫೋ ಕಂಪನಿಗೆ ನಮಗೆ 1 ಲಕ್ಷ ಕಿಟ್ಸ್ಗಳು ಬೇಕಾಗುತ್ತೆ ಅಂತ ರಾಜ್ಯ ಸರ್ಕಾರವೇ ನೇರವಾಗಿ ಆರ್ಡರ್ನ ಪ್ಲೇಸ್ ಮಾಡಿತು. ಅದಾದ ನಂತರ ಕಿಟ್ಸ್ ಬರಲಿಲ್ಲ, ಸೆಂಟ್ರಲಿಂದ ಒಂದು 12,000 ಕಿಟ್ಸ್ ಬಂತು. ಇರಲಿ, ಅದಾದ ನಂತರ ICMR ಅವರು ನಿಗದಿಪಡಿಸಿದ ಕಂಪನಿಗೆ ಸುಮಾರು 50,000 ಕಿಟ್ಸ್ ಬೇಕು ಅಂತ ಆರ್ಡರ್ ಆಯಿತು. ಆ ಕಿಟ್ಸ್ ಈಗ ಬಂದು, ಹೀಗಾಗಿ ಈ ದೆಹಲಿಯ ಡೆವಲಪ್ಮೆಂಟು ಅಥವಾ ನ್ಯಾಯಾಲಯದ ಡೆವಲಪ್ಮೆಂಟು ಇದೆಲ್ಲವನ್ನ ಗಮನಿಸಿ ರಾಜ್ಯ ಸರ್ಕಾರ 1 ಲಕ್ಷ ಕಿಟ್ಸ್ನ ಆರ್ಡರ್ನ ರದ್ದು ಮಾಡಿದೆ.
ಜೊತೆಗೆ ಇದೊಂದು 50,000 ಕಿಡ್ಸ್ ರಾಜ್ಯಕ್ಕೆ ಬಂದದ್ದನ್ನ ಇದೀಗ ವಾಪಸ್ ಕಳಿಸ್ತಿದೆ. ನಿಮ್ಮ ಕಿಡ್ಸ್ ಗಳ ಸವಾಸನೆ ಬೇಡ ಅಂತ. ಅದರಲ್ಲೂ ಈ ಆಂಟಿಬಾಡಿ ಟೆಸ್ಟ್ ಅದರ ರಿಸಲ್ಟ್ ಏನ ಅಕ್ಯುರಸಿ ಬಗ್ಗೆ, ಕೊರೋನಾ ಪತ್ತೆ ಹಚ್ಚೋದಕ್ಕೆ ಬಳಸುವಂತಹ ಆಂಟಿಬಾಡಿ ಕಿಡ್ಸ್ ನ ಫಲಿತಾಂಶ ನಿಗದಿತ ಪ್ರಮಾಣದಲ್ಲಿ ಫಲ ಕೊಟ್ಟಿರುವುದರಿಂದ ಅದನ್ನ ಬಳಸದಲ್ಲೇ ಇರೋದ್ರಿಂದ ಅದು ಇದ್ದು ಪ್ರಯೋಜನ. ಹೀಗಾಗಿ ನಿಮಗೆ ದುಡ್ಡು ಕೊಡಲ್ಲ, ನಿಮಗೆ ನಿಮ್ಮ ನಿಮ್ಮ ಕಿಡ್ಸು ನಮಗೆ ಬೇಕಾಗಿಲ್ಲ ಅನ್ನುವ ಒಂದು ಖಚಿತ ನಿರ್ಧಾರವನ್ನು ಪಡೆಯುವುದರ ಒಂದು ದೊಡ್ಡ ನಿರ್ಧಾರವನ್ನು ಕೈಗೊಳ್ಳುವುದ್ರ ಮೂಲಕ ಒಟ್ಟಾರೆ ಈ ಕೋವಿಡ್ ತಪಾಸಣೆ ಕುರಿತಂತೆ ನಡೆಯುತ್ತಿರುವ ಒಂದು ದೊಡ್ಡ ಪ್ರಯತ್ನಕ್ಕೆ ಹಿನ್ನಡೆ ಕೂಡ ಉಂಟಾಗಿದೆ. ಅದು ವೈಜ್ಞಾನಿಕ ತಾಂತ್ರಿಕ ಕಾರಣಕ್ಕೋಸ್ಕರ ಮತ್ತು ಸರ್ಕಾರ ವಿವೇಚನೆ ಹೆಜ್ಜೆ ಇಟ್ಟಿದೆ ಅನ್ನೋದನ್ನ ನಾವು ಹೇಳಬೇಕಾಗಿ ಬರುತ್ತೆ. ಆದ್ರೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಆರಂಭದಲ್ಲೇ ನಾನು ಹೇಳಿದಂತೆ ಕೊರೋನಾ ಅಂದ್ರೆ ತುಂಬಾ ಇಷ್ಟ ಎನ್ನುವ ಅಧಿಕಾರಿಗಳ ಸಮೂಹ ಈ ಒಂದು ನೋವಿನ ಗಳಿಗೆಯಲ್ಲಿ ಜನ ತತ್ತರಗೊಳ್ತಿರುವ ಸಂದರ್ಭದಲ್ಲಿ, ಹಾಗೆಯೇ ನಮ್ಮ ಅರ್ಥವ್ಯವಸ್ಥೆ ಕುಸಿದು ಬಿದ್ದಿರುವ ಸಂದರ್ಭದಲ್ಲಿ, ಹಾಗೆ ಕೂಲಿಗಾಗಿ ಜನ ಪರಿತಪಿಸ್ತಾ ಇರುವ ಹಿನ್ನೆಲೆಯಲ್ಲಿ, ಕೂಲಿಗಾಗಿ ಮಕ್ಕಳು ಪರಿತಪಿಸುತ್ತಿರುವ ಸಂದರ್ಭದಲ್ಲಿ, ವಲಸಿಗರು ಗತಿ ಇಲ್ಲದೆ ಬೀದಿ ಪಾಲಾಗಿರುವಂತಹ ಸಂದರ್ಭದಲ್ಲಿ ದುಬಾರಿ ಹಣವನ್ನ ಕಿಡ್ಸ್ಗಳಿಗೆ ಕೊಟ್ಟು ಇಡೀ ದೇಶದ ಗಮನ ಬೇರೆಡೆ ಇರಬೇಕಾದ ಇದನ್ನು ಮಾಡ್ತಾ ಇರಲ್ವ? ಇದನ್ನು ಯಾಕೆ ಮಾಡಿರಬಹುದು? ಇದರ ಬಗ್ಗೆ ತನಿಖೆ ಯಾಕೆ ಒಂದು ಸ್ಟೇಟ್ಮೆಂಟ್ ಮಾಡ್ತಿರೋ ತನಿಖೆ ಯಾಕೆ ಮಾಡ್ತಿಲ್ಲ? ಇವತ್ತು ICMR ಸ್ಟೇಟ್ಮೆಂಟ್ ಬಂದಿದೆ, ಎಲ್ಲ ಕಿಡ್ಸ್ಗಳನ್ನ ನಾವು ರದ್ದು ಮಾಡಿದ್ದೇವೆ, ನಮಗೆ ಬೇಕಾಗಿಲ್ಲ, ಇನ್ನು ಮುಂದೆ ಯಾವ ಕಿಡ್ಸ್ಗಳನ್ನು ಕೂಡ ನಾವು ಇದು ಮಾಡ್ತಾ ಇಲ್ಲ, ನಾವು ಅದನ್ನ ಬಳಸ್ತಾ ಇಲ್ಲ ಆಂಟಿಬಾಡಿ ಟೆಸ್ಟಿಗೆ ಅನ್ನೋ ಸ್ಟೇಟ್ಮೆಂಟ್ ಅನ್ನು ICMR ಈಗ ಕೊಟ್ಟಿದೆ. ಇದರ ಜೊತೆಗೆ ಈ ದೆಹಲಿ ನ್ಯಾಯಾಲಯದ ಹಿನ್ನೆಲೆಯಲ್ಲಿ ಮ್ಯಾಟ್ರಿಕ್ಸ್ ಇರ್ಬೋದು, ಹಾಗೇನೆ ಮತ್ತೊಂದು ಕಂಪನಿಗೆ ನಾವು ಹಣವನ್ನ ಇನ್ನೂ ಸಂದಾಯ ಮಾಡಿಲ್ಲ, ಯಾಕೆಂತಂದ್ರೆ ಇನ್ನೂ ಕಂಡೀಷನ್ ಹಾಕಿದ್ವಿ, ಇದು ಸಫಲತೆ ಕಂಡು ಬಂದ್ರೆ ಮಾತ್ರ ನಾವು ಇದನ್ನು ಬಳಸ್ಕೋತೀವಿ ಅಂತ ಹೇಳಿದ್ವಿ. ಹೀಗಾಗಿ ಆ ಕಂಪ್ನಿಗಳಿಗೂ ನಾವಿನ್ನು ದುಡ್ಡು ಕೊಟ್ಟಿಲ್ಲ, ಬೊಕ್ಕಸಕ್ಕೆ ಯಾವುದೇ ನಷ್ಟ ಆಗಿಲ್ಲ ಅಂತ ಸ್ಪಷ್ಟೀಕರಣ ನೀಡಿದೆ. ಆದರೆ ಇಡೀ ವ್ಯವಸ್ಥೆ ನೋಡಿದ್ರೆ ಎಲ್ಲೋ ಏನೋ ಒಂದು ವ್ಯವಸ್ಥಿತವಾದ ಖರೀದಿ ಜಾಲ, ಮತ್ತು ಇಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ದೊಡ್ಡ ಮಟ್ಟದಲ್ಲಿ ದೊಡ್ಡ ಹಣದಿಂದ ಒಂದು ದುಬಾರಿ ಹಣವನ್ನು ನಿಗದಿ ಮಾಡಿ ದೊಡ್ಡದಾಗಿ ದುಡ್ಡನ್ನ ಲಾಭಕ್ಕೆ ದುಡ್ಡನ್ನ ಕಮಾಯಿಸುವ ಒಂದು ದಂಧೆ ನಡೆಸುವಂತಹ ಒಂದು ಜಾಲ ಇರೋದು ಈ ದೆಹಲಿ ಹೈಕೋರ್ಟ್ನ ಇದನ್ನ ಬಯಲ್ ಮಾಡಿದೆ. ದೆಹಲಿ ಹೈಕೋರ್ಟ್ನಿಂದಾಗಿ ಇದು ಅನಾವರಣ ಆಗಿದೆ ಅನ್ನುವ ಮಾತನ್ನ ನಾನು ಖಚಿತವಾಗಿ ಹೇಳ್ತೀನಿ. ಆದರೆ ಇದ್ರ ಬಗ್ಗೆ ತನಿಖೆ ನಡೆಸೋದು ಯಾರು, ತನಿಖೆ ನಡೆಸ್ತಾರ, ತನಿಖೆಯಿಂದ ಸತ್ಯಾಂಶ ಹೊರಗೆ ಬೀಳುತ್ತಾ, ಈ ಕೊರೋನಾದ ನೋವಿನ ಗಲ್ಗಿನಲ್ಲಿ ಇವೆಲ್ಲ ಸಾಧ್ಯನಾ ಅನ್ನುವ ಮಾತಿನ ಜೊತೆಗೆ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.